ಕ್ರೈಸ್ತ ಧರ್ಮದ ಪಾದ್ರಿಗಳು ಹಾಗೂ ಸಮಾಜದವರ ಮೇಲೆ ಹಲ್ಲೆಗಳು ನಡೆಯುತ್ತಿರುವುದು ಖಂಡನೀಯ ಎಂದು ಅಖಿಲ ಭಾರತೀಯ ಕ್ರೈಸ್ತ ಮಹಾಸಭಾ ಐರಿನ್ ಮುರ್ನಾಳ್ ಹೇಳಿದರು. ನಗರದಲ್ಲಿಂದು ಮಾತನಾಡಿದ ಅವರು, ರಾಜ್ಯದ ಹಲವು ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕ್ರೈಸ್ತ ಧರ್ಮದ ಪಾದ್ರಿಗಳ ಮೇಲೆ ಹಲ್ಲೆ ನಡೆಯಲಾಗುತ್ತಿದೆ, ಮತಾಂತರ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಸಾಕಷ್ಟು ಹಲ್ಲೆ ನಡೆಸುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಿದ್ದುದನ್ನು ಸಮಾಜದ ಬಂಧುಗಳಿಗೆ ಸೂಕ್ತವಾದ ರಕ್ಷಣೆ ನೀಡಬೇಕು ಎಂದು ಒತ್ತಾಯಿಸಿದರು. ನಾವು ಕ್ರೈಸ್ತ ಸಮುದಾಯದವರು ಶಾಂತಿಪ್ರಿಯರಾಗಿದ್ದೇವೆ ಮತ್ತು ನಾವು ಎಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೆ. ಯಾಕಂದರೆ ನಾವು ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದೇವೆ ಅಂತ ತುಂಬ ಜನಕ್ಕೆ ಗೊತ್ತಿದೆ. ಇವತ್ತೇನು ಅಕ್ಷರ ಕಲಿತೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಅದು ಕ್ರೈಸ್ತ ಮಿಷನರಿಗಳ ಕೊಡುಗೆ ಆಗಿದೆ. ಇವ್ರಿಗೆ ಕಾನೂನನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು ಅನೇಕರಿಗೆ ಹೊಡೆಯೋದು ಬಡಿಯೋದು ಮಾಡಿದರೆ ನಮಗೂ ಕಾನೂನು ಗೊತ್ತಿದೆ. ನಮ್ಮ ಬೈಬಲ್ ಹೇಳ್ತಿದೆ ಕಾನೂನಾತ್ಮಕವಾಗಿ ನಾವು ಎಲ್ಲ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ. ಇದೇ ರೀತಿ ಇವರು ಸುಪ್ ಕೂತ್ಕೊಡ್ತಿರ್ತಾರೆ, ಏನು ಮಾಡೋದಿಲ್ಲ ಅಂತ ಇದು ಮಾಡಿದ್ದಾರೆ. ನೆಕ್ಸ್ಟ್ ನಾವು ಕಾನೂನಿನ ಪ್ರಕಾರ ಕಾನೂನಿನ ಅಡಿಯಲ್ಲಿ ನಾವು ಉಗ್ರ ಹೋರಾಟ ಕೂಡ ನಾವು ಮಾಡ್ತೀವಿ. ಯಾಕಂದರೆ ನಾವೇನು ಒಂದು ಅಬಲೆಯರಲ್ಲ, ನಾವು ಸಬಲೆಯರಾಗಿದ್ದೀವಿ. ಯಾಕಂತಂದರೆ ಅವರು ಮಲಗಿದ್ದ ಸಿಂಹವನ್ನು ಎಬ್ಬಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಸಂಘಟನೆಗಳು ನಮಗೆ ಅನೇಕರು ಭಯೋತ್ಪಾದಕರೆಂಬುದಾಗಿ ನಾವು ಭಾರತೀಯರಾಗಿದ್ದೀವಿ, ಭಾರತ ದೇಶದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ, ಇಲ್ಲಿದು ನೆಲ ಜಲ ಎಲ್ಲರೂ ಅನುಭವಿಸ್ತಾ ಇದ್ದೀವಿ. ಇದು ಯಾರ್ದು ಸ್ವತ್ತಲ್ಲ, ಇದು ದೇವ್ರ ಸ್ವತ್ತಾಗಿದೆ. ಇಲ್ಲಿ ಮನುಷ್ಯರು ಮುಖ್ಯರು, ನಾವೆಲ್ಲರೂ ಮಾನವೀಯತೆಯಿಂದ ನಾವು ಬದುಕಬೇಕಾಗಿದೆ. ಹಲ್ಲೆ ನಡೆಸಿದವರ ಮೇಲೆ ರಾಜ್ಯ ಸರ್ಕಾರ ಕಾನೂನು ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಇಂಥ ಘಟನೆಗಳು ನಡೆಯದಂತೆ ಎಚ್ಚರಿಕೆ ವಹಿಸಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಕ್ರೈಸ್ತ ಸಮುದಾಯ ಕಾನೂನು ಹೋರಾಟ ನಡೆಸಲಿದೆ ಎಂದರು.